ಕನ್ನಡ ಮಣ್ಣನ್ನ ಮರಿಬೇಡ ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಅಂತ ಹಾಡಿದ ಭಾರತದ ಸುಪ್ರಸಿದ್ಧ ಹೆಸರಾಂತ ಗಾಯಕ ಇವರು. ಕರುನಾಡ ತಾಯಿ ಸದಾ ಚಿನ್ಮಯಿ ಅಂತ ತಮ್ಮ ಮಧುರ ಕಂಠದಿಂದ ಹೃದಯ ತುಂಬಿ ಹಾಡಿದ ಸ್ವರ ಮಾಂತ್ರಿಕ ಇವರು. ಕನ್ನಡ ಚಿತ್ರರಂಗದಲ್ಲಷ್ಟೇ ಅಲ್ಲದೆ ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸುಮಾರು 40,000 ಅಧಿಕ ಹಾಡುಗಳನ್ನ ಹಾಡಿದ ಮಹಾನ್ ಗಾಯಕ ಇವರು. ಇವರು ಭಾರತ ಚಿತ್ರರಂಗದ ಹೆಸರಾಂತ ಬಹುದೊಡ್ಡ ದೊಡ್ಡ ನಾಯಕರ ದನಿಯಾಗಿರುವ ಗಾಯಕ. ಇವರು ಯಾರು ಅಂತ ಗೊತ್ತಾಗೋಕೆ ಇಷ್ಟು ಕ್ಲೂ ಸಾಕು ಅಲ್ವಾ? ಎಸ್, ಅವರೇ ನಮ್ಮ ಅಪ್ರತಿಮ ಗಾಯಕ, ದಿ ಲೆಜೆಂಡ್ ಸಿಂಗರ್ ಆಫ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ತಮ್ಮ ಕಂಠಸಿರಿ ಮೂಲಕ ಕಲಾಭಿಮಾನಿಗಳನ್ನ ರಂಜಿಸಿದ ಸುಪ್ರಸಿದ್ಧ ಹಿನ್ನೆಲೆ ಗಾಯಕ, ಸಂಗೀತ ಲೋಕದ ಅದ್ವಿತೀಯ ಸಾಧಕ, ಸ್ವರಲೋಕದ ಮಾಂತ್ರಿಕ ಶ್ರೀ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಬಾಲು ಅವರ ತಂದೆ ಎಸ್ ಪಿ ಸಾಂಭಾಮೂರ್ತಿ ಹರಿಕತೆ ವಿದ್ವಾಂಸರು. ಹಾಗಾಗಿ ಬಾಲ್ಯದಿಂದಲೇ ಸಂಗೀತದ ಬಗ್ಗೆ ಎಸ್ ಪಿ ಬಿ ಅವರಿಗೆ ಒಲವಿದ್ದಿತ್ತು. ಓದಿದ್ದು ಇಂಜಿನಿಯರಿಂಗ್, ಆದ್ರೆ ಆಯ್ಕೆ ಮಾಡಿಕೊಂಡಿದ್ದು ಸಂಗೀತ ಕ್ಷೇತ್ರ. ಇವರು ಮೊದಲಿಗೆ ಹಾಡಿರುವ ಹಾಡು ತೆಲುಗಿನ ಶ್ರೀ ಮರ್ಯಾದಾ ರಾಮಣ್ಣ ಎಂಬ ಚಲನಚಿತ್ರಕ್ಕೆ December 15 1966. ಹಾಡಿರುವ ಎರಡನೇ ಹಾಡು ತಮ್ಮ ಕನ್ನಡ ಚಲನಚಿತ್ರದ ನಕರಿ ಅದೇ ಸ್ವರ್ಗ ಎಂಬುದರದು. ಎಸ್ ಪಿ ಬಿ ಅವರನ್ನ ಕನ್ನಡಕ್ಕೆ ಪರಿಚಯಿಸಿದ ಕೀರ್ತಿ ಸಂಗೀತ ನಿರ್ದೇಶಕ ಎಂ ರಂಗರಾವ್ ಅವರಿಗೆ ಸಲ್ಲತ್ತೆ. ಇಲ್ಲಿಂದ ಶುರುವಾದ ಎಸ್ ಪಿ ಬಿ ಅವರ ಸಂಗೀತದ ಜರ್ನಿ. ಆನಂತರ ಇವರು ಹಿಂತಿರುಗಿ ನೋಡಿದ್ದೇ ಇಲ್ಲ. 1966 ಇವತ್ತಿನವರೆಗೂ ಸುಮಾರು 54 ಕಾಲ ನಿರಂತರವಾಗಿ ಹಾಡುತ್ತಾ ಬರುತ್ತಿದ್ದಾರೆ. ಇನ್ನು ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಒಂದೇ ದಿನ ಸುಮಾರು 21 ಹಾಡುಗಳನ್ನ ರೆಕಾರ್ಡ್ ಮಾಡಿದ್ದು ಒಂದು ದಾಖಲೆ. ಯಾವುದೇ ಭಾಷೆಯ ಹಾಡಾಗ್ಲಿ, ಅದರ ಸಾಹಿತ್ಯದ ಅರ್ಥವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹಾಡಿನ ಸಂದರ್ಭ ಅರಿತು ಸ್ಪಷ್ಟವಾಗಿ ಸುಲಲಿತವಾಗಿ ಭಾವ ತುಂಬಿ ಹಾಡುವುದೇ ಎಸ್ ಪಿ ಬಿ ಅವರ ವೈಶಿಷ್ಟ್ಯ. ವೈವಿಧ್ಯಮಯ ಹಾಡುಗಳನ್ನ ಹಾಡಿ ಎಲ್ಲಾ ಸಂಗೀತ ನಿರ್ದೇಶಕರ ಅಚ್ಚುಮೆಚ್ಚಿನ ಗಾಯಕರಾಗಿದ್ದಾರೆ ಬಾಲಣ್ಣ ಅವರು. ಪ್ರಪಂಚದಾದ್ಯಂತ ಕೋಟ್ಯಂತರ ಅಭಿಮಾನಿಗಳನ್ನ ಹೊಂದಿರುವ ಇವರಿಗೆ 6 ನ್ಯಾಷನಲ್ ಅವಾರ್ಡ್, ಅನೇಕ ಫಿಲಂ ಫೇರ್ ಪ್ರಶಸ್ತಿ, ಅನೇಕ ರಾಜ್ಯ ಪ್ರಶಸ್ತಿಗಳು ಹಾಗೂ ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳು ಹಾಗೂ ಇನ್ನೂ ಅನೇಕ ಪ್ರಶಸ್ತಿಗಳು ಸಂದಿವೆ. ಇಷ್ಟೊಂದು ಸಾಧನೆ ಮಾಡಿದ್ರೂ ಕೂಡ ತಾನು ಕಲಿಯಬೇಕಾದದ್ದು ಬಹಳಷ್ಟಿದೆ ಅಂತ ವಿನಯದಿಂದಲೇ ಹೇಳುವ ಎಸ್ ಪಿ ಬಿ ತಮ್ಮ ಸಹಗಾಯಕರನ್ನ, ಸಂಗೀತಗಾರರನ್ನ ಇಂದಿಗೂ ಕೂಡ ಅತೀವ ಗೌರವದಿಂದ ಕಾಣುತ್ತಾರೆ. ಈ ಸಂಗೀತ ಸಾಧಕನ ಅದ್ವಿತೀಯ ಸಾಧನೆಗಳಿಗೆ ಇವರ ವಿನಯಪೂರ್ವಕ ನಡಿಗೆ ನಮಿಸುತ್ತಾ ಇವರಿಗೆ 74ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನ ತಿಳಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಮಾಚಾರಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ 46 ಮೀಡಿಯಾವನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.